ಹಾಯ್ ಫ್ರೆಂಡ್ಸ್, ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನವೋದಯ ಶಾಲೆಯ 2021 ಹಾಗೂ 2022 ಸಾಲಿನ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ನಾವು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಆಲ್ರೆಡಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ನೀವು ಏನೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡಿರಬೇಕು ಎಂಬುದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಲಾಗಿದೆ. ಆ ಒಂದು ವಿಡಿಯೋವನ್ನು ಈ ಮೇಲುಗಡೆ ಐಕಾರ್ಟಲ್ಲಿ ಅಥವಾ ಈ ವಿಡಿಯೋ ಎಂಡಿಂಗ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋವನ್ನು ನೀವು ನೋಡ್ಬೋದು. ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈಗ ನಾವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂಬುದನ್ನು ಈಗ ನೋಡೋಣ. ಮೊದಲು ನೀವು ಯಾವುದಾದರೂ ಒಂದು ಬ್ರೌಸರ್ನ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗತ್ತಲ್ಲ, ಇಲ್ಲಿ ನಾನು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ಮೇಲೆ ಈ ರೀತಿ ನಮಗೆ ಓಪನ್ ಆಗತ್ತಲ್ಲ, ಇಲ್ಲಿ ಸರ್ಚ್ ಬಾರಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಈ ಒಂದು ವೆಬ್ಸೈಟನ್ನು ನೀವು ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗತ್ತೆ. ಒಂದು ವೇಳೆ ನೀವು ಈ ರೀತಿ ಇಂಟರ್ಫೇಸ್ ಓಪನ್ ಆಗಲಿಲ್ಲ ಅಂತಂದರೆ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಈ ರೀತಿ ಒಂದು ಪೇಜ್ಗೆ ಬರ್ತೀರಾ. ಸರಿ, ಇಲ್ಲಿ ಈ ಕಾಣ್ತಾ ಇದೆಯಲ್ಲ ಮೇಲ್ಗಡೆ, ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಕ್ಲಾಸ್ 6 ಜವಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2021 ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2021 ಫಾರ್ ಅಡ್ಮಿಷನ್ ಟು ಕ್ಲಾಸ್ 6 ಅಂತೇಳಿ ಇಲ್ಲಿ ಇಲ್ಲಿ ಕೆಳಗಡೆ ನೋಡಿ, ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕ್ಯಾಂಡಿಡೇಟ್ ಕಾರ್ನರ್ ಅಂತೇಳಿ ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ವ್ಯೂ ಪ್ರಾಸ್ಪೆಕ್ಟ್ಸ್ ಅಂತಂದರೆ ನಿಮಗೆ ಪ್ರಾಸ್ಪೆಕ್ಟ್ಸ್ ಏನಾದರೂ ಬೇಕಾದಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರಾಸ್ಪೆಕ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಫಾರ್ಮೇಷನನ್ನು ಚೆಕ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಇಲ್ಲಿ ಎರಡನೇ ಆಪ್ಷನ್ ನೋಡಿ, ಕ್ಲಿಕ್ ಹಿಯರ್ ಟು ಕ್ಲಾಸ್ 6 ರಿಜಿಸ್ಟ್ರೇಷನ್ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಈ ಒಂದು ಆಪ್ಷನ್ ಮೂಲಕ ನೀವು ಹೋಗಿ ಅಪ್ಲಿಕೇಶನನ್ನು ಹಾಕಬಹುದು. ನೆಕ್ಸ್ಟ್ ಮೂರನೇದು, ಕ್ಲಿಕ್ ಹಿಯರ್ ಟು ಪ್ರಿಂಟ್ ರಿಜಿಸ್ಟ್ರೇಷನ್ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಆ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಳ್ಳಬೇಕಾದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರಿಂಟ್ ರಿಜಿಸ್ಟ್ರೇಷನಲ್ಲಿ ಹೋಗಿ ಆ ಒಂದು ವಿದ್ಯಾರ್ಥಿಯ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಿ ಅಪ್ಲಿಕೇಶನ್ನ ಪ್ರಿಂಟ್ಔಟನ್ನು ತೆಗೆದುಕೊಳ್ಳಬಹುದು. ಸರ್, ಈಗ ನಾವು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂಬುದನ್ನು ಮೊದಲು ನೋಡೋಣ. ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ಕ್ಲಾಸ್ 6 ರಿಜಿಸ್ಟ್ರೇಷನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಹ್ಯಾವ್ ಯು ರೀಡ್ ದ ಪ್ರಾಸ್ಪೆಕ್ಟ್ಸ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಇಲ್ಲಿ ಚೆಕ್ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಪ್ರೊಸೀಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಡ್ಮಿಷನ್ ಟು ಕ್ಲಾಸ್ 6 2021 2022 ಅಂತೇಳಿ ನೋಡಿ. ಇಲ್ಲಿ ನಮಗೆ ಸುಮಾರಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ, ಹಾಗೆ ಒಂದು ಸರ್ಟಿಫಿಕೇಟ್ ಕೂಡ ಇದೆ. ಇದರ ಬಗ್ಗೆ ಆಲ್ರೆಡಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ಇನ್ನೂ ನೀವು ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐಕಾರ್ಟಲ್ಲಿ ಹಾಗೂ ಈ ವಿಡಿಯೋ ಎಂಡಿಂಗ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋವನ್ನು ನೋಡಬಹುದು. ಅಂದರೆ ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ನೀವು ಏನೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡಿರಬೇಕು ಎಂಬುದರ ಬಗ್ಗೆ ಆ ಒಂದು ವಿಡಿಯೋ. ಸರಿ, ಈಗ ನಾವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ, ಪರ್ಸ್ನಲ್ ಡೀಟೇಲ್ಸ್. ಇಲ್ಲಿ ನಾವು ಮೊದಲು ವಿದ್ಯಾರ್ಥಿಯ ಪರ್ಸ್ನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಮೊದಲನೇದಾಗಿ ಆ ವಿದ್ಯಾರ್ಥಿಯ ಸ್ಟೇಟನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಆ ವಿದ್ಯಾರ್ಥಿಯ ತಾಲೂಕನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ, ಅಂದರೆ ಎಲ್ಲಿ ವ್ಯಾಸಂಗ ಮಾಡ್ತಾ ಇದ್ರೋ ಆ ಒಂದು ಡೀಟೇಲ್ಸ್ಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಎಂಟರ್ ನೇಮ್ ಆಫ್ ದ ಸ್ಕೂಲ್, ಆ ಮಗು ಯಾವ ಶಾಲೆಯಲ್ಲಿ ದಾಖಲಾಗಿ ಈಗ ಪ್ರಸ್ತುತ ಯಾವ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೋ ಆ ಒಂದು ಶಾಲೆಯ ಡೀಟೇಲ್ಸ್ ಅಂದರೆ ಆ ಒಂದು ಶಾಲೆಯ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದಾದಮೇಲೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ವಿದ್ಯಾರ್ಥಿ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅದು ಕೂಡ ಈಗೇನು 5ನೇ ತರಗತಿಯಲ್ಲಿ ಏನು ಸ್ಟ್ಯಾಟ್ಸಲ್ಲಿ ಹೆಸರಿರುತ್ತೋ ಅದೇ ಒಂದು ಸ್ಪೆಲ್ಲಿಂಗ್ ಸಮೇತ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್, ಇಲ್ಲಿ ಆ ವಿದ್ಯಾರ್ಥಿಯ ಅಥವಾ ಪೋಷಕರ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕಾಗತ್ತೆ.
ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಇಮೇಲ್ ಐ ಡಿ ಇದ್ದರೆ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿಯ ತಾಯಿ ಹೆಸರನ್ನು ಟೈಪ್ ಮಾಡಿ, ಹಾಗೂ ಇಲ್ಲಿ ಫಾದರ್ ನೇಮ್ ತಂದೆ ಹೆಸರನ್ನು ಟೈಪ್ ಮಾಡಿ. ನೆಕ್ಸ್ಟ್ ನೇಮ್ ಆಫ್ ದಿ ಗಾರ್ಡಿಯನ್, ತಂದೆ ತಾಯಿ ಇಲ್ಲದೇ ಇದ್ದಲ್ಲಿ ನೇಮ್ ಆಫ್ ದಿ ಗಾರ್ಡಿಯನ್ ಹಾಗೂ ಆ ಒಂದು ರಿಲೇಷನ್ ವಿತ್ ಗಾರ್ಡಿಯನ್ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ನ್ಯಾಷನಾಲಿಟಿ ಆಫ್ ದ ಕ್ಯಾಂಡಿಡೇಟ್ ಅಂದರೆ ವಿದ್ಯಾರ್ಥಿಯ ಒಂದು ರಾಷ್ಟ್ರೀಯತೆಯನ್ನು ಟೈಪ್ ಮಾಡಿ. ಇಲ್ಲಿ ಐಡೆಂಟಿಫಿಕೇಷನ್ ಮಾರ್ಕ್, ಇಲ್ಲಿ ಆ ವಿದ್ಯಾರ್ಥಿಗೆ ಏನಾದರೂ ಒಂದು ಗುರುತಿನ ಒಂದು ಮಾರ್ಕನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು ಕಂಪಲ್ಸರಿ, ಸ್ಟಾರ್ ಮಾರ್ಕ್ ಇದೆಯಲ್ಲ ಇದೆಲ್ಲ ಕಂಪಲ್ಸರಿ ಇರುತ್ತೆ. ನೆಕ್ಸ್ಟ್ ಜೆಂಡರ್, ಇಲ್ಲಿ ಜೆಂಡರ್ ಆ ವಿದ್ಯಾರ್ಥಿಯ ಒಂದು ಜೆಂಡರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ವಿದ್ಯಾರ್ಥಿಯ ಒಂದು ಕ್ಯಾಟಗರಿಯನ್ನು ಕೂಡ ನೀವಿಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ಆ ವಿದ್ಯಾರ್ಥಿ ಯಾವ ಮೀಡಿಯಂನಲ್ಲಿ ಈ ಒಂದು ಪ್ರವೇಶ ಪರೀಕ್ಷೆಯನ್ನು ಬರೀತಾನೆ ಆ ಒಂದು ಮೀಡಿಯಮನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ಡಿಸೆಬಿಲಿಟಿ ಇಫ್ ಎನಿ ಅಂದರೆ ಆ ವಿದ್ಯಾರ್ಥಿಯ ಡಿಸೆಬಿಲಿಟಿ ಇದ್ದರೆ ಆ ಒಂದು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಅದು ಕೂಡ ಲೆಸ್ ದನ್ 40% ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂದರೆ 40%ಗಿಂತ ಕಡಿಮೆ ಇದ್ದರೆ ಆ ಒಂದು ಡಿಸೆಬಿಲಿಟಿಯನ್ನು ಅಕ್ಸೆಪ್ಟ್ ಮಾಡಲ್ಲ. ಇಲ್ಲಿ ನೋಡಿ, ಇಲ್ಲಿ ಸುಮಾರು 3 ಆಪ್ಷನ್ ಕಾಣ್ತಾ ಇದೆ. ಇದಕ್ಕೆ ರಿಲೇಟೆಡ್ ಆಪ್ಷನನ್ನು ಆ ವಿದ್ಯಾರ್ಥಿಗೆ ಇರ್ತಕ್ಕಂಥ ರಿಲೇಟೆಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ ಇದೆಯಲ್ಲ, ಇಲ್ಲಿ ಪರ್ಸೆಂಟೇಜ್ ಕಾಣುತ್ತೆ. ಆ ವಿದ್ಯಾರ್ಥಿಗೆ ಎಬೌವ್ 40% ಇರುತ್ತಲ್ಲ ಆ ಒಂದು ಪರ್ಸೆಂಟೇಜ್ ಈ ಒಂದು ಆಪ್ಷನಲ್ಲಿ ಕಾಣುತ್ತೆ, ಆ ಒಂದು ಪರ್ಸೆಂಟನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ರಿಲಿಜಿಯನ್, ಆ ವಿದ್ಯಾರ್ಥಿಯ ರಿಲಿಜಿಯನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಫ್ ಅದರ್ಸ್ ಪ್ಲೀಸ್ ಸ್ಪೆಸಿಫೈ ದ ರಿಲಿಜಿಯನ್ ಅಂತಂದರೆ ಇಲ್ಲಿ ರಿಲಿಜಿಯನ್ನಲ್ಲಿ ಅದರ್ ಏನಾದರೂ ಇದ್ದರೆ ಆ ಒಂದು ಅದರ್ ರಿಲಿಜಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್, ಆ ವಿದ್ಯಾರ್ಥಿಯ ಆಧಾರ್ ನಂಬರನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಆನ್ಯುಯಲ್ ಇನ್ಕಮ್ ಆಫ್ ಪೇರೆಂಟ್ಸ್, ಪೋಷಕರ ವಾರ್ಷಿಕ ಆದಾಯವನ್ನು ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಈಗ ಪರ್ಸ್ನಲ್ ಡೀಟೇಲ್ಸ್ ಕಂಪ್ಲೀಟ್ ಆಯಿತು. ಈಗ ಕಮ್ಯುನಿಕೇಷನ್ ಡೀಟೇಲ್ಸ್, ಈ ಕಮ್ಯುನಿಕೇಷನ್ ಡೀಟೇಲ್ಸಲ್ಲಿ ವಿದ್ಯಾರ್ಥಿಯ ಪೋಸ್ಟಲ್ ಅಡ್ರೆಸ್ಸನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ದ ರೆಸಿಡೆನ್ಸಿಯಲ್ ಸ್ಟೇಟ್, ಆ ವಿದ್ಯಾರ್ಥಿಯ ರೆಸಿಡೆನ್ಸಿಯಲ್ ಸ್ಟೇಟನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಡೆನ್ಸಿಯಲ್ ಡಿಸ್ಟ್ರಿಕ್ಟನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ STD ಕೋಡನ್ನು ಎಂಟರ್ ಮಾಡಿ, ಹಾಗೂ ಟೆಲಿಫೋನ್ ನಂಬರ್ ಇದ್ದರೆ ಟೆಲಿಫೋನ್ ನಂಬರನ್ನು ಹಾಕಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಈಗ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಅಂದರೆ ಹಿಂದಿನ ಶಾಲೆಯ ಡೀಟೇಲ್ಸನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿಯ ಡೀಟೇಲ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ 3 ಕೂಡ ಅಷ್ಟೇ, ನೇಮ್ ಆಫ್ ದಿ ಸ್ಟೇಟಸ್, ಆ ವಿದ್ಯಾರ್ಥಿ ಈ ತರಗತಿಗಳಿಗೆ ಸಂಬಂಧಿಸಿದಂತೆ ಯಾವ ಸ್ಟೇಟಲ್ಲಿ ಅಭ್ಯಾಸ ಮಾಡಿದ್ದಾರೆ. ನೆಕ್ಸ್ಟ್ ಆ ಒಂದು ಜಿಲ್ಲೆ ಯಾವುದು. ನೆಕ್ಸ್ಟ್ ಅದೇ ರೀತಿ ತಾಲೂಕು ಯಾವುದು. ನೆಕ್ಸ್ಟ್ ಇಲ್ಲಿ ನೇಮ್ ಆಫ್ ದಿ ವಿಲೇಜ್, ಆ ವಿದ್ಯಾರ್ಥಿಯ ವಿಲೇಜ್ ಯಾವುದು ಅಂದರೆ ಶಾಲೆ ಇರತಕ್ಕಂಥ ವಿಲೇಜ್ ಯಾವುದು. ನೆಕ್ಸ್ಟ್ ನೇಮ್ ಆಫ್ ದಿ ಸ್ಕೂಲ್, ಆ ಶಾಲೆಯ ಹೆಸರನ್ನು ಟೈಪ್ ಮಾಡಿ, ಯಾವ ಊರಲ್ಲಿದೆ ಆ ಶಾಲೆ ಅನ್ನೋದನ್ನು ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ರೆಕಗ್ನೈಸ್ಡ್ ಬಾರ್ ನಾಟ್ ರೆಕಗ್ನೈಸ್ಡ್, ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್, ಆ ಒಂದು ಶಾಲೆ ರೆಕಗ್ನೈಸ್ಡ್ ಅಥವಾ ನಾಟ್ ರೆಕಗ್ನೈಸ್ಡ್ ಅನ್ನೋದನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕೂಲ್ ಲೊಕೇಶನ್, ಇಲ್ಲಿ ಸ್ಕೂಲ್ ಲೊಕೇಶನ್ ಅಂತಂದರೆ ಆ ಒಂದು ಶಾಲೆ ವಿದ್ಯಾರ್ಥಿ ಅಭ್ಯಾಸ ಮಾಡಿದ ಶಾಲೆ ಅದು ರೂರಲ್ನಲ್ಲಿದೆಯಾ ಅಥವಾ ಅರ್ಬನ್ನಲ್ಲಿದೆಯಾ ಅನ್ನೋದನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ಹಿಯರ್ ಮಂತ್ ಆಫ್ ಜಾಯ್ನಿಂಗ್ ಅಂದರೆ ಈ ಒಂದು ತರಗತಿಗಳಿಗೆ ಜಾಯಿನ್ ಆದ ಮಂತ್ ಹಾಗೂ ಇಸ್ವಿಯನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಹಿಯರ್ ಮಂತ್ ಆಫ್ ಪಾಸಿಂಗ್ ಅಂದರೆ ಆ ಒಂದು ತರಗತಿಗಳು ಯಾವ ಇಯರಲ್ಲಿ ಪಾಸ್ ಆಗಿದೆ ಹಾಗೂ ಯಾವ ಮಂತಲ್ಲಿ ಪಾಸ್ ಆಗಿದೆ ಅನ್ನೋದನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 3ನೇ ಮತ್ತು 4ನೇ ತರಗತಿಗೆ ಮಾತ್ರ ಇದು, 5ನೇ ತರಗತಿ ಈಗ ಸದ್ಯ ಇನ್ನೂ ಪ್ರಸ್ತುತ 5ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಾರೆ, ಇದು ಪಾಸಿಂಗ್ ಇದಕ್ಕೆ ಇರುವುದಿಲ್ಲ. ಸರಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ಅಪ್ಲೋಡ್ ಇಫ್ ಟಿಕ್ ಮಾರ್ಕ್ ಈಸ್ ಶೋನ್ ದೆನ್ ಯು ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಯುವರ್ ಇಮೇಜ್. ನೋಡಿ, ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನೀವು ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ಏನೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡಿಟ್ಕೊಂಡಿರ್ಬೇಕಂತೇಳಿ, ಆ ಒಂದು ಡಾಕ್ಯುಮೆಂಟ್ಸನ್ನು ಇದರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಈಗ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, 4-1 ವಿದ್ಯಾರ್ಥಿಯ ಭಾವಚಿತ್ರ, ವಿದ್ಯಾರ್ಥಿಯ ಸಿಗ್ನೇಚರ್, ನೆಕ್ಸ್ಟ್ ಪೋಷಕರ ಸಹಿ, ಕೊನೆಯದಾಗಿ ಸರ್ಟಿಫಿಕೇಟ್, ಇಷ್ಟೆಲ್ಲ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಸರಿ, ಈ ಎಲ್ಲ ಒಂದು ಇನ್ಫಾರ್ಮೇಷನನ್ನು ನಾನು ಫಿಲ್ ಮಾಡಿಕೊಂಡು ಆ ಎಲ್ಲ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಬರ್ತೀನಿ, ವೆಯ್ಟ್ ಮಾಡಿ. ಸರಿ, ಈಗ ನಾನು ಎಲ್ಲ ಈ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಿದ್ದೀನಿ. ಈ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ, ಈ ಒಂದು ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಲಾಗಿದೆ. ಈಗ ಕೆಳಗಡೆ ಇಲ್ಲಿ ಸಬ್ಮಿಟ್ ಆ್ಯಂಡ್ ಪ್ರಿವ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ
ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಈಗ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಯ ಫೋಟೋ, ಸಿಗ್ನೇಚರ್, ಪೇರೆಂಟ್ ಸಿಗ್ನೇಚರ್, ಸರ್ಟಿಫಿಕೇಟ್ ಎಲ್ಲ ಕಾಣುತ್ತೆ. ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಒಂದು ಕಂಡೀಷನ್ ಇರುತ್ತೆ, ಇಲ್ಲಿ ಚೆಕ್ಬಾಕ್ಸ್ ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಈ ಕ್ಯಾಪ್ಚಾ ಕಾಣ್ತಾ ಇದೆಯಲ್ಲ, ಈ ಕ್ಯಾಪ್ಚಾವನ್ನು ಎಂಟರ್ ಮಾಡಿ. ಈ ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಕೆಳಗಡೆ ಫೈನಲ್ ಸಬ್ಮಿಷನ್ ಕಾಣ್ತಾ ಇದೆ, ಎಡಿಟ್ ಕಾಣ್ತಾ ಇದೆ. ನೀವು ಮತ್ತೆ ಏನಾದರೂ ಎಡಿಟ್ ಬೇಕಾದರೆ ಎಡಿಟ್ ಮಾಡ್ಕೋಬೋದು, ಅಥವಾ ಫೈನಲ್ ಮಾಡಬೇಕಾದ್ರೆ ಫೈನಲ್ ಸಬ್ಮಿಷನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋ ಚೇಂಜ್ ಇನ್ ದ ಪರ್ಟಿಕ್ಯುಲರ್ಸ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಫೈನಲ್ ಸಬ್ಮಿಷನ್, ಅಂದರೆ ಫೈನಲ್ ಸಬ್ಮಿಷನ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಈಗ ನಾವಿಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಕಂಗ್ರಾಚುಲೇಷನ್, ಯುವರ್ ಡೇಟಾ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ, ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತೇಳಿ ಈ ರೀತಿ ಒಂದು ಫಾರ್ಮ್ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ಪ್ರಿಂಟ್ ಯುವರ್ ರಿಜಿಸ್ಟ್ರೇಷನ್ ಫಾರ್ಮ್. ನೋಡಿ, ಆಗಲೇ ಹೇಳಿದ್ನಲ್ಲ, ಮೂರನೇ ಆಪ್ಷನ್ ಮೂಲಕವೂ ಹೋಗ್ಬೋದು. ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಯುವರ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆ ಒಂದು ಪ್ರಿಂಟೌಟನ್ನು ಕೂಡ ತೆಗೆದುಕೊಳ್ಳಬಹುದು. ನೋಡಿ, ಇಲ್ಲಿ ಪ್ರಿಂಟ್ ಅಂತ ಕಾಣಿಸ್ತಾ ಇದೆ ಮೇಲ್ಗಡೆ, ಇಲ್ಲಿ ಪ್ರಿಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಪ್ರಿಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನೀವು ಏನು ಅರ್ಜಿಯನ್ನು ಸಲ್ಲಿಸಿರ್ತೀರೋ ಆ ಒಂದು ಅರ್ಜಿಯನ್ನು ನಿಮಗೆ ಈ ರೀತಿ ಪ್ರಿಂಟ್ ಬರುತ್ತೆ, ಆ ಒಂದು ಅರ್ಜಿಯನ್ನು ನೀವು ಪ್ರಿಂಟನ್ನು ತೆಗೆದುಕೊಳ್ಳಬಹುದು. ಫ್ರೆಂಡ್ಸ್, ನೋಡಿದ್ರಲ್ಲ, ಜವಾಹರ್ ನವೋದಯ ವಿದ್ಯಾಲಯಕ್ಕೆ 2021-22 ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಅಲಾಟ್. ಜೈ ಹಿಂದ್.